ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂದ್ರೆ ಲಕ್ಷ್ಮಣ ಸರ್. ಸುಧಾಕರ್ ಸರ್ ಅವರು ಇಷ್ಟು ವರ್ಷಗಳಿಂದ ಎಲ್ಲಾ ಎಂ ಎಲ್ ಎಗಳನ್ನ ನಾವು ನೋಡಿದೀವಿ, ಅಂದ್ರೆ ಇಂಥ ಎಂ ಎಲ್ ಎನ ನಾವು ಯಾವತ್ತು ನೋಡಿಲ್ಲ, ಇಷ್ಟು ಅಭಿವೃದ್ಧಿನೂ ಯಾರು ಮಾಡಿಲ್ಲ. ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರಿ, ಯಾಕೆ ಸೋಲ್ದ್ರು? ಯಾಗಲ್ಲ, ಇದರಿಂದ ಅವ್ರಿಗೆ ಹೊಡ್ತ. ಏನು ಎಜುಕೇಶನ್ ಅಲ್ಲ, ಏನೋ ಹುಡುಗರಿಗೆ ಏನೋ 1000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ, ಅದು ಬಿಟ್ಟರೆ ನಮಗೆ ಬೇರೆ ಅಭಿವೃದ್ಧಿ ಅನ್ನೋದೇನೂ ಆಗಿಲ್ಲ. ಎಲ್ಲಾ ಜಿಲ್ಲೆಗಳಿಂದನೂ ಹೋದ್ರೆ ಅಲ್ವಾ ಕೇಂದ್ರ ದೊಡ್ಡದಾಗೋದು? ಇಲ್ಲ, ಕೇಂದ್ರಕ್ಕೆ ಎಲ್ಲಿಂದ ಬರ್ತದೆ ದುಡ್ಡು? ಕಾಂಗ್ರೆಸ್ 15 ಗೆಲ್ತಾವ ಸರ್. ತುಂಬಾ ಚಿಕ್ಕಬಳ್ಳಾಪುರ ಮರ ಇಂಪ್ರೂವ್ಮೆಂಟ್ ನಂಬರ್ ಒನ್ ಅಂದ್ರೆ ಸುಧಾಕರ್ ಸರ್ ಅವರು. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ಇದು ಲೋಕಸಭಾ ಚುನಾವಣೆ ಬಗ್ಗೆ ಜನಾಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕಾರ್ಯಕ್ರಮ. ನಾನೀಗ ಸದ್ಯಕ್ಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭಗತ್ ಸಿಂಗ್ ನಗರದಲ್ಲಿ ಇದ್ದೇನೆ. ಇಲ್ಲಿನ ಮತದಾರರು ಈ ಚುನಾವಣೆ ಬಗ್ಗೆ ಏನು ಹೇಳ್ತಾರೆ ಅವರನ್ನು ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮ್ಮ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು ಎಂ ಪಿ ಆಗಿ ಆಯ್ಕೆ ಆಗಬೇಕು? ಸರ್, ಇದು ವಾರ್ಡ್ ನಂಬರ್ 2, ಭಗತ್ ಸಿಂಗ್ ನಗರ, ಕೆ ಎಸ್ ಆರ್ ಸಿ ಮುಂಭಾಗದಲ್ಲಿರುವ 2ನೇ ವಾರ್ಡು. ನಾನು ಎಕ್ಸ್ ಕೌನ್ಸಿಲರು. ಈಗ ಇರೋದ್ರಲ್ಲಿ ಹಗರಣ ಏನು ಅಂತ ಕೇಸುಗಳು ಇಲ್ಲಿದ್ದವರು ಅಂದರೆ ನಮ್ಮ ರಕ್ಷಾರಾಮಯ್ಯನವರು. ಅವ್ರದ್ದು ಯಾವುದು ಕೇಸುಗಳು ಇಲ್ಲ, ಯಾವುದು ಹಗರಣಗಳಿಲ್ಲ, ಏನೂ ಇಲ್ಲ. ನಾವೆಲ್ಲ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ರಕ್ಷಾರಾಮಯ್ಯ ಅವರು ಗೆಲ್ಲಬೇಕು ಅಂತ ಹೇಳ್ತಾ ಇದ್ದೀರಾ, ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಡಾಕ್ಟರ್ ಕೆ ಸುಧಾಕರ್ ಅವರು ಈ ಹಗರಣಗಳಿಂದ ಅಂದ್ರೆ ಹಗರಣಗಳು ಅವ್ರದ್ದು ಇದೆ ಅಂತನ ಅಥವಾ ಅವರುಗಳಿಗೆ ಅವು ಬೆಂದ್ ಬಿದ್ದಿದೆ ಅಂತನ, ಏನರ್ಥ ಸರ್? ಮಾನ್ಯ ಯತ್ನಾಳ್ ಅವರೇ ಅವರು ಅವರೇ ಇದು ಮಾಡಿದ್ದಾರೆ. ಈ 400 ರೂಪಾಯಿ 40 ರೂಪಾಯಿ ಮಾಸ್ಕ್ ಬಂದವಾಗ ಕೊರೋನಾ ಟೈಮಲ್ಲಿ ಅದು 460 ರೂಪಾಯಿಗೆ ಮಾರಿದ್ದಾರೆ. ಅದು ಹಗರಣಗಳವೆ, ಇನ್ನು ಎಷ್ಟೋ ಅವೆ, ಬೋರ್ಗಳು ಹಾಕಿಲ್ಲ, ಅದು ಬೇರೆ ಇದು ಮಾಡಿದ್ದಾರೆ. ಅವೆಲ್ಲ ನಮ್ಗೆ ಗೊತ್ತಿರೋದು ಹೇಳ್ತೀವಿ. ನಮ್ಮ ಉದ್ದೇಶ ಏನು, ಒಳ್ಳೆ ವ್ಯಕ್ತಿ ಗೆಲ್ಲಬೇಕು, ಯಾರಾದರೂ ಆಗಲಿ, ಅವರೇ ಇವರೇ ಅಂತಿಲ್ಲ. ಯಾರು ಒಳ್ಳೆತನ ಮಾಡಿದ್ರೆ ಅವ್ರು ಗೆಲ್ಲಿ, ಯಾರು ಕೆಟ್ಟದ್ದು ಮಾಡಿದ್ರೆ ಅವ್ರು ಹೋಗ್ಲಿ. ರಕ್ಷಾರಾಮಯ್ಯ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ, ಸೊ ಇದು ಎಷ್ಟು ಮಟ್ಟಿಗೆ ಹಿನ್ನಡೆ ಆಗ್ಬೋದು ಅಥವಾ ಎಷ್ಟು ಮಟ್ಟಿಗೆ ಇವರು ಅಂದ್ರೆ ಒಂದು ಮತಗಳಾಗಿ ಅಂದ್ರೆ ಪರಿವರ್ತನೆ ಆಗುವ ಸಾಧ್ಯತೆ ಇದೆ ಸರ್? ಅದ್ರ ಬಗ್ಗೆ ನಮಗೆ ಗೊತ್ತಾಗಲ್ಲ. ಅಂದಾಜು ಅಂದ್ರೆ ಈ ಕಡೆಯವರು ಆ ಕಡೆ ಹೋಗಿದ್ದಾರೆ, ಆ ಕಡೆಯವರು ಈ ಕಡೆಯವರು ಬಂದಿದ್ದಾರೆ, ಅದರಿಂದ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆಗೋ ಇರೋದ್ರಲ್ಲಿ ವ್ಯಕ್ತಿ ಒಳ್ಳೆ ವ್ಯಕ್ತಿ ಅಂದ್ರೆ ಲಕ್ಷ್ಮಣ. ಓಕೆ ಸರ್. ಡಾಕ್ಟರ್ ಕೆ ಸುಧಾಕರ್ ಅವರು ಎಂ ಎಲ್ ಎ ಆಗಿದ್ರು, ಆರೋಗ್ಯ ಸಚಿವರಾಗಿದ್ರು ಹಿಂದಿನ ಸರ್ಕಾರದಲ್ಲಿ. ಅಭಿವೃದ್ಧಿ ಕೆಲಸಗಳನ್ನು ಮಾಡಿಲ್ವ ಸರ್ ಈ ಕ್ಷೇತ್ರಕ್ಕೆ? ಸರ್ ಮಾಡಿದ್ದಾರೆ, ಅದು ಈಗ ಲೆಕ್ಕ ಬರ್ತಾ ಇಲ್ಲ. ಈಗ ಇರೋದು ಏನು ಅಂದ್ರೆ, ಆಗ ಅಷ್ಟು ಅವರು ಮಾಡಿದ್ರೆ ಯಾಕೆ ಸೋಲ್ದ್ರು? ಹೋದ ಎಂ ಎಲ್ ಎ ಎಲೆಕ್ಷನ್ ಅಲ್ಲಿ ಯಾಕೆ ಸೋಲ್ದ್ರು? ಅಷ್ಟು ಒಳ್ಳೆ ಕೆಲಸಗಳು ಮಾಡಿದ್ರೆ ಯಾಕೆ ಸೋಲ್ದ್ರು? ಈ ಹಗರಣಗಳು ಅವಲ್ಲ, ಇದರಿಂದ ಅವ್ರಿಗೆ ಹೊಡ್ತ. ಕಾಂಗ್ರೆಸ್ ಸರ್ಕಾರ ನೀಡಿರುವಂತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು 5 ವರ್ಷ ಮಾಡ್ತಾರೆ, 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಕಾಂಗ್ರೆಸ್ ಅವರು. ಲೋಕಸಭಾ ಚುನಾವಣೆ ಬಳಿಕ ಇರಲ್ಲ ಅಂತ ಹೇಳ್ತಾರೆ, ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಈಗಲೇ ಕೂಡ ಅಭಿವೃದ್ಧಿ ಕೆಲಸಗಳಿಗೆ ಹಿನ್ನಡೆ ಆಗುತ್ತೆ, ಸೊ ಇದನ್ನು ತೆಗೆದಾಕಿದ್ರು ಕೂಡ ಉತ್ತಮ ಅಂತಾನು ಹೇಳ್ತಾರೆ, ಏನು ಹೇಳ್ತೀರಾ? ಕೇಂದ್ರ ಸರ್ಕಾರ ಈಗ ಕೃಷ್ಣ ಬೈರೇಗೌಡರು ಇದು ಮಾಡಿದ್ದಾರೆ, ಯಾರೋ ನಿರ್ಮಲಾ ಎಮ್ಮನ ಮೇಲೆ. ಹಾಂ, ನಮ್ಗೆ ಇಷ್ಟು ಕೋಟಿ ಇಷ್ಟಿಷ್ಟು ವರ್ಷದಿಂದ ನಮಗೆ ಮೋಸ ಮಾಡಿದ್ದೀರಾ, ನಮಗೆ ಅನ್ಯಾಯ ಮಾಡಿದ್ದೀರಾ ಕೇಂದ್ರದಿಂದ, ನಾನು ಇದಕ್ಕೆ ಸವಾಲು ಹಾಕ್ತೀನಿ ನಿರ್ಮಲಾ ಅವ್ರಿಗೆ, ಬನ್ನಿ ಮಾತಾಡೋಣ ಅಂತ ಇವತ್ತು ಪೇಪರಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಮಾತ್ರ ನಮಗೆ ಗೊತ್ತು. ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತಕ್ಕೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ ಅಂತ ತಮ್ಗೆ ಅನ್ಸುತ್ತಾ? ಹೌದು ಸರ್, ಅನ್ಯಾಯ ಆಗೈತೆ. ಈಗ ಎಲ್ಲ ಕೇಂದ್ರದಿಂದ ಎಲ್ಲ ಜಿಲ್ಲೆಗಳಿಂದನೂ ಹೋದ್ರೆ ಅಲ್ವಾ ಕೇಂದ್ರ ದೊಡ್ಡದಾಗೋದು? ಇಲ್ಲ, ಕೇಂದ್ರಕ್ಕೆ ಎಲ್ಲಿಂದ ಬರ್ತದೆ ದುಡ್ಡು? ಎಲ್ಲ ಟ್ಯಾಂಕ್ಸು ಇದು ಎಲ್ಲ ಕಟ್ಟಿ ಕೇಂದ್ರಕ್ಕೆ ಹೋಗಿದ್ರೆ ಅಲ್ಲಿಂದ ಎಲ್ಲ ಇದಕ್ಕೂ ಕೊಡ್ಬೇಕು ದುಡ್ಡು. ಅದರಲ್ಲಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಎಲ್ಲೆಲ್ಲೈತೋ ಅಲ್ಲೆಲ್ಲ ಕಡಿತ ಮಾಡಿದ್ದಾರೆ. ಸರ್, ಇಲ್ಲಿ ಮತಗಳನ್ನು ನೋಡಿದ್ರೆ ಏನು 5 ಲಕ್ಷ ಒಕ್ಕಲಿಗರ ಮತ ಇರೋದು 4.5 ಲಕ್ಷ, 5 ಲಕ್ಷ ದಲಿತರ ಮತ ಇರೋದು, 4.5 ಲಕ್ಷ ಒಕ್ಕಲಿಗರ ಮತ ಇರೋದು, ಇದು ಏನು ಜಾತಿ ಸಮೀಕರಣಗಳನ್ನು ನೋಡಿದ್ರೆ ಅಂದರೆ ಹೆಚ್ಚಾಗಿ
ಚುನಾವಣೆಯಲ್ಲಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಚಿಕ್ಕಬಳ್ಳಾಪುರದಲ್ಲಿ ಹಾಗಲ್ಲ, ಏನು ಒಕ್ಕಲಿಗರು ಪ್ರಬಲವಾಗಿದ್ದರೂ ಕೂಡ ಆ ರೀತಿಯಾಗಿ ಇದು ಮಾಡಲ್ಲ, ಜಾತ್ಯತೀತವಾಗಿ ಆಯ್ಕೆ ಮಾಡುವಂಥದ್ದು ಇಲ್ಲಿ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ, ಸೊ ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹೋಗೋ ನೋಡಿದ್ರೆ ಯಾರಿಗೆ ಲೀಡ್ ಸಿಗ್ಬೋದು ಸರ್ ಈ ಲೆಕ್ಕಾಚಾರಗಳನ್ನು ನೋಡೋಕೆ ಹೋದರೆ? ಸರ್, ಇದರಲ್ಲಿ ಜಾತಿ ಅದು ಇದು ಇಲ್ಲ, ಖಂಡಿತ ಹೌದು. ವಕೀಲಿಗರು ಅನ್ನೋದಿಲ್ಲ, ಎಸ್ ಸಿ ಎಸ್ ಟಿ ಅನ್ನೋದಿಲ್ಲ, ಬಲ್ಜಿಗ ಜನಾಂಗ ಅನ್ನೋದಿಲ್ಲ, ಅಲ್ಪಸಂಖ್ಯಾತರು ಅನ್ನೋದಿಲ್ಲ. ಇರೋದ್ರಲ್ಲಿ ಯಾರು ಒಳ್ಳೆಯದು ಒಳ್ಳೆತನ ಇದ್ದರೆ ಅವ್ರಿಗೆ ಬನ್ನಿ ಕೂತ್ಕೊಳ್ಳಿ ಅಂತಾರೆ, ಒಳ್ಳೆತನ ಇಲ್ಲದವ್ರನ್ನ ರೋಡಲ್ಲಿ ನಿಲ್ಲಿಸಿ ಹಂಗೆ ಕಳಿಸ್ತಾರೆ. ಇಷ್ಟೇ ಇದರಲ್ಲಿರೋದು. ಇನ್ನು ಈ ಗ್ಯಾರಂಟಿ ಯೋಜನೆಗಳು ಏನು ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಆಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಪ್ಲಸ್ ಆಗುತ್ತೆ ಹೌದು, ಆಗುತ್ತೆ. ಯಾಕೆನ್ನಿ, ಪ್ರತಿಯೊಬ್ಬರಿಗೂ ರೇಷನ್ ಆಗಲಿ, 2000 ಆಗಲಿ, ಓಲ್ಡ್ ಏಜ್ ಪೆನ್ಷನ್ ಆಗಲಿ, ಪ್ರತಿಯೊಂದು ಅವ್ರು ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಮಾಡ್ತಾರೋ ಅದು ಅವ್ರಿಗೆ ಗೊತ್ತು. ರಕ್ಷಾರಾಮಯ್ಯ ಅವರು ಗೆಲ್ಲಿ ಅಂತ ಇದ್ದೀರಾ, ರಕ್ಷಾರಾಮಯ್ಯ ಅವರು ಈ ಕ್ಷೇತ್ರಕ್ಕೆ ಪರಿಚಯನೇ ಇಲ್ಲ, ಹೊಸ ಮುಖ ಅಂತೆಲ್ಲ ಹೇಳ್ತಾರೆ, ಸರಿ ಏನು ಹೇಳ್ತೀರಾ? ಈಗ ಸುಧಾಕರ್ ಅವ್ರು ಬಂದಾಗ ಹೊಸದಾಗಿ ಜೆ ಡಿ ಎಸ್ ಅಲ್ಲಿ ಇದ್ದರು, ಇಲ್ಲೇ ವೈದ್ಯವನ ಮನೆ ಅಂತ ಒಬ್ಬರ ಮನೆಯಲ್ಲಿ ಬಾಡಿಗೆಯಾಗಿದ್ದರು. ಆಗ ಅವರು ಒಂದು 20 ಗಾಡಿ ತಂದು, ಕೇಶವ ರೆಡ್ಡಿ ಅವರ ಫಾದರು, 20 ಗಾಡಿ ತಂದು ಗಾಡಿ ತಳ್ಳೋರು ಕೊಟ್ಟರು. ಅವಾಗ ಯಾರಿಗೆ ಪರಿಚಯ ಇದ್ರು ಅವರು? ಯಾರಿಗೂ ಪರಿಚಯ ಇರಲಿಲ್ಲ. ಕೇಶವ ರೆಡ್ಡಿಯಿಂದ ಅವ್ರ ಮಗ ಅದರಲ್ಲಿ ಇದಾಗಿದ್ದು. ಆವಾಗ ಏನಾಯಿತು, ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸತ್ತೋಗಿತ್ತು ಅಂತ ಟೈಮಲ್ಲಿ ಆಂಜನಪ್ಪನವರು ಎಲ್ಲ ಇಲ್ಲಿ ಬಂದು ಕಾಂಗ್ರೆಸ್ ನಿಂಬರು ಮಾಡಿದ್ರು. ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ 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 ಅಂತ ಹೇಳಿದ್ರು, ಆದರೆ ಕೊಡಲಿಲ್ಲ. ಲಾಸ್ಟ್ ಪೀರಿಯಡಲ್ಲಿ ಸುಧಾಕರ್ಗೆ ಅಂದರು. ಆ ಥರ ಆಗಿದ್ದು, ಈ ಥರ ಐತೆ. ಇನ್ನು ಹಾಲಿ ಸಂಸದರು ಬಿ ಎನ್ ಬಚ್ಚೇಗೌಡರು ಏನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದಾರ? ಏನು ಮಾಡ್ತಾರ ಅದ್ರ ಬಗ್ಗೆ ನಮಗೆ ಮಾನ್ಯತೆ ಇಲ್ಲ. ಪ್ರೆಸೆಂಟ್ ಇರುವಂಥ ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರು ಚಿಕ್ಕಬಳ್ಳಾಪುರಕ್ಕಾಗಿ ಕೆಲಸಗಳನ್ನು ಮಾಡಿದಾರ, ಈಗ ಮಾಡ್ತಾ ಇದ್ದಾರೆ, ಹೇಗೆ ಸರ್? ಸರ್, ಮೊನ್ನೆ ಅವರು ಇದರಲ್ಲಿ ಸ್ವಲ್ಪ ಹಣ ತಂದಿದ್ದಾರೆ, ಕಾಮಗಾರಿ ಗುದ್ಲಿ ಪೂಜೆ ಮಾಡಿದ್ದಾರೆ. ಏನೇನು ಮಾಡ್ತಾರೆ ನೋಡ, ಅದು ಕಾದು ನೋಡ ಏನಾಗುತ್ತೋ ನೋಡ. ಒಂದು ಅಂದಾಜು ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಮೈತ್ರಿ ಎಷ್ಟು ಗೆಲ್ಬೋದು, ಕಾಂಗ್ರೆಸ್ ಎಷ್ಟು ಗೆಲ್ಬೋದು ಅನ್ಸುತ್ತೆ? ಕಾಂಗ್ರೆಸ್ 15 ಗೆಲ್ತಾವ ಸರ್. 15 ಗೆಲ್ಲುತ್ತೆ? ಓಕೆ. ಯಾವ ಗ್ಯಾರಂಟಿ ಮೇಲೆ 15 ಗೆಲ್ಲುತ್ತೆ? ಗ್ಯಾರಂಟಿ ಸರ್, ಸರ್ ಈಗ ಬಲ ಇರೋದು ಮಹಿಳೆಯರದು, ಗ್ಯಾರಂಟಿ ಇವೆಲ್ಲ ಸೇರೋದು ಅವ್ರಿಗೆ, ಅವರು ಅದ್ರ ಬಗ್ಗೆ. ಈಗ ಬೇರೆ ಕೇಂದ್ರದಿಂದ ಅಂದರೆ ಕೇಂದ್ರ ಕಾಂಗ್ರೆಸ್ನಿಂದ ಏನು 25 ಗ್ಯಾರಂಟಿಗಳು ಕೂಡ ಮತ್ತೆ ಘೋಷಣೆ ಆಗಿದೆ, ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ ಸರ್, ಇನ್ನೂ ಮಾಹಿತಿ ಇಲ್ಲ. ಓಕೆ. ರಾಜ್ಯದಲ್ಲಂತೂ ಈ ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥ ಸಕ್ಸಸ್ ಆಗುತ್ತೆ ಅದು? ಆಗುತ್ತೆ. ಓಕೆ, ಫೈನ್. ಓಕೆ, ಥ್ಯಾಂಕ್ ಯು. ಸರ್ ನಮಸ್ತೆ. ನಿಮ್ಮ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ಸರ್, ಸುಧಾಕರ್ ಸರ್ ಅವರು ಆಗಬೇಕು. ಮೈನ್ ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ. ಮೈನು ನೀರು ಸೌಕರ್ಯ ಸರ್, ರೈತರಿಗೆ ಕೆರೆಗಳಿಗೆ ನೀರು ಬಂದು ಎಲ್ಲ ಬೋರ್ಗಳು ಫೇಲ್ಯೂರ್ ಆಗಿರೋದೆಲ್ಲ ಮತ್ತೆ ಪುನಃ ಬೋರ್ಗಳು ಸ್ಟಾರ್ಟ್ ಆಗಿದೆ. ರೈತರಿಗೆಲ್ಲ ಹೂವು ಎಲ್ಲ ಚೆನ್ನಾಗಿ ಬೆಳೀತಾರೆ, ತರಕಾರಿ ಚೆನ್ನಾಗಿ ಬೆಳೀತಾಯಿದ್ದಾರೆ, ಎಲ್ಲ ಅನುಕೂಲ ಆಗಿದೆ ಸುಧಾಕರ್ ಸರ್ ಅವರಿಂದ. ಮತ್ತು ನೋಡಿ, ಕುಡಿಯೋ ನೀರು ಸೌಕರ್ಯ ಮಾಡಿದ್ದಾರೆ, ಪ್ರತಿಯೊಂದು ವಾರ್ಡು ಪ್ರತಿಯೊಂದು ಗ್ರಾಮದಲ್ಲಿ ಮಾಡಿದ್ದಾರೆ, ಮತ್ತು ರೋಡ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮತ್ತು ಡಿಸ್ಟಿಕ್ಕು ಅಭಿವೃದ್ಧಿ ಮಾಡಿದ್ದಾರೆ, ಡಿಸ್ಟಿಕ್ ಹಾಸ್ಪಿಟ್ಲ್ ಅಭಿವೃದ್ಧಿ ಆಗಿದೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ, ಪ್ರತಿಯೊಂದೂ ಅಭಿವೃದ್ಧಿ ಆಗಿದೆ ಸರ್. ನಾವು ಇಷ್ಟು ವರ್ಷಗಳಿಂದ ಎಲ್ಲ MLAಗಳು ನಾವು ನೋಡಿದ್ದೀವಿ ಅಂದರೆ ಇಂಥ MLAನ ನಾವು ಯಾವತ್ತೂ ನೋಡಿಲ್ಲ, ಇಷ್ಟು ಅಭಿವೃದ್ಧಿನೂ ಯಾರೂ ಮಾಡಿಲ್ಲ ಇವಕ್ಕೂ, ಮುಂದೆ ಮಾಡ್ತಾರೆ ಇರೋದು ಗೊತ್ತಿಲ್ಲ. ಈಗ ಏನು ಡಾಕ್ಟರ್ KE ಸುಧಾಕರ್ ಅವರು ಗೆಲ್ತಾರೆ, ಇಷ್ಟೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಬಟ್ ಪ್ರದೀಪ್ ಈಶ್ವರ್ ಅವರು MLA ಆಗಿದ್ದ ಈಗ ಪ್ರೆಸೆಂಟ್ ಅವ್ರ ವಿರುದ್ಧ ಗೆದ್ದಂಥವ್ರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಪ್ರದೀಪ್ ಈಶ್ವರ್ ಅವರಿಗೆ ರಾಜಕೀಯ ಹಿನ್ನೆಲೆನೇ ಇರಲಿಲ್ಲ, ಅಂಥವ್ರು ಏನು ಏಕಾಏಕಿ ಒಬ್ಬ ಸಾಮಾನ್ಯ ಯುವಕ ಗೆದ್ದಿರೋದು, ಯಾಕಾಗಿ ಮತ್ತೆ ಇವರು ಡಾಕ್ಟರ್ KE ಸುಧಾಕರ್ ಅವರು ಸೋತರು ಅಂತ ಅನಿಸುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ? ಸರ್, ಅದು ಒಲವು ಇದ್ದಿದ್ದು ಎಲ್ಲ ಸುಧಾಕರ್ ಸರ್ ಅವ್ರಿಗೆ. ಅದು ಕೊನೆ ಒಂದು 2 ಡೇಸಲ್ಲಿ ಸ್ವಲ್ಪ ಚೇಂಜ್ ಆಯಿತು ಅಷ್ಟೇ ವಾತಾವರಣ ಇಲ್ಲಿ, ಅದು ಎಲ್ಲರಿಗೂ ಗೊತ್ತಿರೋದೇ ಇಲ್ಲಿ. ಯಾಕಂದರೆ ಅವರೇನೋ ಒಂದು ಅದೃಷ್ಟ ಆಯಿತು, ಬಂದಿದ್ದಾರೆ ಇಲ್ಲ ಅಂತ ಹೇಳಿಲ್ಲ. ಏನಂದರೆ ಸುಧಾಕರ್ ಸಾರ್ ಮುಂದೆ ಯಾವ MLAನು ಈ ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಓಕೆ. ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇರುವಂಥವ್ರು,
ಅವರು ಮತ್ತೆ ಈಗ ಡಾಕ್ಟರ್ ಕೆ ಸುಧಾಕರ್ ಅವರ ನಡುವಿನ ಹಣಾಹಣಿ ಹೇಗಿರ್ಬೋದು, ಹಾಗೇನೆ ಏನ್ ಹೇಳ್ತೀರಾ ರಕ್ಷಾರಾಮಯ್ಯ ಅವ್ರ ಬಗ್ಗೆ? ಇಲ್ಲ, ಅವ್ರ ಬಗ್ಗೆ ಬೇಡ, ನಾವು ಸುಧಾಕರ್ ಬಗ್ಗೆ ಹೇಳ್ತೀವಿ ಅಷ್ಟೇ. ಯಾಕಂದ್ರೆ ಅವರು ನಿಂತಿದ್ದಾರೆ, ಅವ್ರಿಗಿನ್ನ ಹೊಸ ಯುವಕರು ಅಂದರೆ ಸುಧಾಕರ್ ಸರ್ ಅವ್ರಿಗೆ ಇದಿದೆ, ಏನೋ ಅನುಭವ ಇದೆ ರಾಜಕೀಯ ಇದರಲ್ಲಿ. ಅವ್ರು ಹೊಸದಾಗಿ ಬರ್ತಾ ಇದ್ದಾರೆ, ಇನ್ನು ಅವ್ರ ಬಗ್ಗೆ ಏನು ನಾವೇನು ರಾಂಗ್ ಇದ್ದು ಹೇಳೋದು ಬೇಡ. ಅಂದರೆ ಸುಧಾಕರ್ ಸರ್ ಅವರು ಇವಾಗ ಗೆದ್ದರೆ 8 ಇದೆಯಲ್ಲ ಕ್ಷೇತ್ರಗಳು, 8 ಕ್ಷೇತ್ರಗಳಿಗೂ ಅಭಿವೃದ್ಧಿ ಮಾಡ್ತಾರೆ, ಅದಂತೂ ಪಕ್ಕ. ಓಕೆ, ಇನ್ನು ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಏನು ಹೇಳ್ತೀರಾ? MLA ಆಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ, ಅವ್ರಿಗೂ ಹೊಸ ಅನುಭವ ಅಲ್ಲ. ಅವರೇನೋ ಎಜುಕೇಷನ್ ಫೀಲ್ಡಲ್ಲೇ ಏನೋ ಮಾಡ್ತಾ ಇರ್ಬೋದು ಅಷ್ಟೇ, ನಾವು ಅವ್ರ ಬಗ್ಗೆ ಏನು ಅಷ್ಟು ಇದು ಮಾಡ್ಕೋವಲ್ಲ. ಈಗ ಏನಂದರೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರು MP ಎಲೆಕ್ಷನಲ್ಲಿ ಸೋಲ್ತಾರೆ, ಹಾಗೆಯೇ ಮತ್ತೆ 2 ಬಾರಿ MLA ಎಲೆಕ್ಷನಲ್ಲಿ ನನ್ನ ವಿರುದ್ಧನೇ ಸೋಲ್ತಾರೆ, ಕಂಟಿನ್ಯೂಸ್ ಆಗಿ 3 ಬಾರಿ ಸೋಲ್ತಾರೆ ಅನ್ನುವಂಥ ಕಾನ್ಫಿಡೆಂಟ್ ಮಾತನ್ನು ಏನು ಪ್ರದೀಪ್ ಈಶ್ವರ್ ಅವರು ಹೇಳ್ತಾರಂಥದ್ದು ಸರ್. ಮಾತಲ್ಲಿ ಹೇಳಿದ್ರೆ ಅದು ಆಗಲ್ಲ, ಯಾಕೆಂದರೆ ಜನಗಳ ಅಭಿಪ್ರಾಯ ಇರುತ್ತೆ ಮೈನು. ಫಸ್ಟ್ ಇನ್ನೊಂದು ಸುಧಾಕರ್ ಸರ್ ಅವರು ಇಲ್ಲಿ ಅಭಿವೃದ್ಧಿ ಮಾಡಿರೋ ಒಂದು ಪ್ಲಸ್ ಪಾಯಿಂಟ್ ಆದರೆ ಮೋದಿಜಿ ಅವ್ರದ್ದು ಅಲೆ ಇದೆ ಫಸ್ಟ್ ಆಫ್ ಆಲ್. ಅವರಿಂದ 50% ಸರ್ ಅವ್ರು ಇದ್ರೆ ಸುಧಾಕರ್ ಸರ್ ಅವ್ರದ್ದು, 50% ಮೋದಿಜಿ ಅವ್ರದ್ದು ಅಲೆ ಇದೆ, ಅದರಿಂದ ಪಕ್ಕ ವಿನ್ ಆಗ್ತಾರೆ. ಅವ್ರೇನು ಮಾಡಿದ್ರೇನು ಕಷ್ಟ ಇದೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರೋದು, ಪಕ್ಕ BJP ಬರುತ್ತೆ. ಓಕೆ ಫೈನ್, ಮಾತಂತೂ ಆಡೇ ಆಡ್ತಾರೆ ಚುನಾವಣೆ ಸಂದರ್ಭದಲ್ಲಿ, ನಾವೇ ಗೆಲ್ತೀವಿ ಅಂತ ಯಾರು ಸೋಲ್ತೀವಿ ಅಂತ ಯಾರು ಹೇಳ್ಕೊಳ್ಳಲ್ಲ, ಇಷ್ಟು ಲೀಡಲ್ಲಿ ಗೆಲ್ತೀವಿ ಹಾಗೆ ಹೇಗೆ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಯಾವ ಒಂದು ನಂಬಿಕೆ ಮೇಲೆ ಅಥವಾ ಯಾವ ಒಂದು ಪಾಸಿಟಿವ್ ವಿಚಾರ ಅಂದರೆ ಯಾವ ಒಂದು ಕಾನ್ಫಿಡೆನ್ಸಲ್ಲಿ ಪ್ರದೀಪ್ ಈಶ್ವರ್ ಅವರು ಏನು ಈ ಚುನಾವಣೆ ಬಿಟ್ಟು ಇನ್ನೂ 2 ಚುನಾವಣೆಯಲ್ಲಿ ಸೋಲಿಸ್ತೀನಿ ಅನ್ನುವಂಥ ಮಾತು, ಏನಾದ್ರು ಕೆಲಸಗಳನ್ನು ಮಾಡಿದಾರಾ? ಇಲ್ಲ, ಅವರೇನೋ ಎಜುಕೇಷನಲ್ಲೇನೋ ಅವ್ರಿಗೇನೋ ಇದೇನೋ ಏನೋ ಹುಡುಗರಿಗೇನೋ 1,000 ರೂಪಾಯಿ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟೇ, ಅದು ಬಿಟ್ಟರೆ ನಮಗೆ ಬೇರೆ ಅಭಿವೃದ್ಧಿ ಅನ್ನೋದೇನೂ ಆಗಿಲ್ಲ. ಏನೋ ಅಲ್ಲಿ ಅನಾದಾನ ಬರ್ತಾ ಇಲ್ವಲ್ಲ, ರಿಲೀಸ್ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಮೇಲೆಯಿಂದ ಅವ್ರ ಅಭಿವೃದ್ಧಿ ಮಾಡೋಕ್ಕೆ ಅವ್ರಿಗೆ ಎಷ್ಟು ಅದು ಫ್ರೀ ಯೋಜನೆಗಳು ಮಾಡೋಕ್ಕೇ ಇದಕ್ಕೆ ಹಣ ಸಾಲಾಗ್ತಾ ಇಲ್ವಾ? BN ಬಚ್ಚೇಗೌಡರು ಹಾಲಿ ಸಂಸದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ, ಅವರು ಈ ಕ್ಷೇತ್ರ ಕೆಲಸಗಳನ್ನು ಮಾಡಿದಾರ? ಇಲ್ಲ, ಅವ್ರ ಫೀಲ್ಡಲ್ಲಿ ಮಾಡಿದಾರೆ, ಅವಾಗ ಅವ್ರು ಮಾಡಿದಾರೆ. ಓಕೆ, ಸೊ ಈಗ ಡಾಕ್ಟರ್ ಕೆ ಸುಧಾಕರ್ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ, ಈ BJP ಮತ್ತು JDS ಮೈತ್ರಿ ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಅವ್ರು ಗೆಲ್ಲ? ಇಲ್ಲ, ಪ್ಲಸ್ ಆಗಿದೆ. ಅವರೇನೋ ಮೊನ್ನೆ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಯಾರು ಬಚ್ಚೇಗೌಡರು ಯಾರು ಇಲ್ಲಿ ಶಾಸಕರಾಗಿದ್ದಾರೆ ಅವರು. ಅಂದರೆ ಅವರು ಹೋದ್ರೇನು ಇವರು ಇದಾರಲ್ಲ ಯಾರು ಮುಖಂಡರು ಅವರು BJP ಒಲವು ಕೊಡ್ತಾ ಇದಾರೆ. ಅವ್ರು ಮಾತ್ರ ಹೋಗಿರೋದು? ಅವ್ರು ಅವರೊಂದು 4-5 ಮೆಂಬರ್ಸ್ ಏನು ಹೋಗಿದ್ದಾರೆ ಅಷ್ಟೇ. ಇನ್ನು ಕಾಂಗ್ರೆಸ್ ಗ್ಯಾರಂಟಿಗಳು ರಾಜ್ಯದಲ್ಲಿ ಘೋಷಣೆ ಆಗಿರುವಂಥವು, ಇವು ಎಲ್ಲ ಒಂದು ಕಡೆ ಸುಧಾಕರ್ ಅವರಿಗೆ ಹಿನ್ನಡೆ ತಂದು ಕೊಡುತ್ತೆ ಅಂತ ಅನಿಸುತ್ತಾ ನಿಮಗೆ? ಅಂದರೆ ಇಲ್ಲಿ ಕಷ್ಟ ಇದೆ BJP ಇದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಸರ್ ಅವ್ರಿಗೆ ತುಂಬ ಒಲವಿದೆ. ಯಾಕೆಂದರೆ ಎಲ್ಲರೂ ನೋಡಿ, ಇವಾಗ ಖಾಲಿ ಅವ್ರು ಸೋತಿರೋದಕ್ಕೆ ಹೂವಿನ ಮಾರ್ಕೆಟಲ್ಲಿ ಪ್ರಾಬ್ಲಮ್ ಆಗಿದೆ, ಮತ್ತು ಇಲ್ಲಿ ಫುಟ್ಪಾತಲ್ಲಿ ಅಂಗಡಿಗಳು ಕೊಂಡಿರ್ತಾರಲ್ಲ ಅವ್ರಿಗೆ ಸುಂಕ ಕಟ್ಟಬೇಕು. ಆ ಸರ್ ಅವ್ರು ಇದ್ದಾಗ ಸುಧಾಕರ್ ಸರ್ ಅವ್ರು ಇದ್ದಾಗ ಅವ್ರೇನು ಕಟ್ಟೋ ಅವಶ್ಯಕತೆ ಇರಲಿಲ್ಲ, ಎಲ್ಲ ಫ್ರೀ ಮಾಡಿಬಿಟ್ಟಿದ್ರು. ಅದು ಅಷ್ಟೇ, ಮತ್ತು ಮಾರ್ಕೆಟಲ್ಲಿ ಅಷ್ಟೇ, ಅವರು ಇವಾಗ ತುಕ್ಕುಗಳಾಗಬೇಕು ಅಂದರೆ ಮಾರ್ಕೆಟಲ್ಲಿ ಕರೆಂಟ್ ಇತ್ತು ಯಾರು ಸುಧಾಕರ್ ಸರ್ ಅವ್ರು ಇದ್ದಾಗ, ಆ ಕರೆಂಟ್ ಎಲ್ಲ ತೆಗೆದುಬಿಟ್ಟಾರೆ. ಈ ತುಕ್ಕ ಹಾಕೋಕ್ಕೆ ಸ್ಕೇಲ್ಗಳಿರ್ತಲ್ಲ ಆ ಚಾರ್ಜಿಂಗ್ ಹಾಕೋಕ್ಕೆ ಮನೆಗೆ ಹೋಗ್ಬಿಟ್ಟು ಹಾಕ್ಕೊಂಡು ಬಂದು ಹಾಕ್ತಾಯಿರ ಅವರಲ್ಲಿ ತುಕ್ಕುಗಳು ಹೂವು ಮಾರ್ಕೆಟಲ್ಲಿ. ಆ ಸುಧಾಕರ್ ಸರ್ ಅವರು ಇದ್ದಾಗ ಅವೆಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ, ಯಾರೂ ಒಬ್ಬರು KV ಅವರಾಗಲಿ ಪೊಲೀಸ್ ಅವರೇ ಆಗಲಿ ಇನ್ನೊಬ್ರು ಯಾರೂ ಟಚ್ ಮಾಡ್ತಾ ಇರಲಿಲ್ಲ ಅವ್ರಿಗೆ. ಅಷ್ಟು ಅನುಕೂಲ ಆಯಿತು ಹೂವು ಮಾರ್ಕೆಟಲ್ಲೂ ಅಷ್ಟೇ. ಆ ಸರ್ ಅವ್ರು ಇದ್ರೆ ಇಷ್ಟೊಂದು ಮಾರ್ಕೆಟ್ ರೆಡಿ ಆಗ್ಬಿಡೋದು ಹೂವು ಮಾರ್ಕೆಟು. ಇನ್ನು ಈ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನಕ್ಕೆ ಅನುಕೂಲ ಇದೆಯೋ ಇಲ್ವೋ ಸರ್, ತಲುಪ್ತಾ ಇದೆಯಾ ಇಲ್ವೋ? ಕೆಲವ್ರಿಗೆ ಅನುಕೂಲ ಇರ್ಬೋದು, ನಾನು ಅದು ಇದು ಮಾಡೋಕ್ಕೋಲ್ಲ, ಮಿಸ್ಗೈಡ್ ಮಾಡೋಕ್ಕೋಲ್ಲ. ಯಾಕೆಂದರೆ ಫಸ್ಟು ನಾವು ಇದನ್ನ ನೋಡೋದಲ್ಲ, ಮುಖ್ಯ ಫಸ್ಟ್ ಭಾರತ ನೋಡಬೇಕು. ಯಾಕೆಂದರೆ ಇವಾಗ ಮುಂದೆ ಬಂದಿರೋದು ಅಂದರೆ ಮೋದಿಜಿ ಅವರಿಂದ ಎಲ್ಲಿ ಎಷ್ಟು 15 ಸ್ಥಾನದಲ್ಲ ಎಲ್ಲೋ ಇದ್ದಿದ್ದು, ಇವಾಗ 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಮುಂದೆ ಹೋದರೆ ಇನ್ನು ಮುಂದೆ ಇಂಪ್ರೂವ್ ಆಗುತ್ತೆ. ಮತ್ತು ಮೋದಿಯವರು ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಈ ಇವಾಗಿರೋ ಇದಕ್ಕೆ, ಎಲ್ಲರೂ ಗೊತ್ತಿರೋದೆ ಮೋದಿಯವ್ರ ಬಗ್ಗೆ. ಓಕೆ, ಫೈನಲಿ ಏನು ನರೇಂದ್ರ ಮೋದಿಯವರ ಏನು ವರ್ಚಸ್ಸನ್ನು ಅಥವಾ ಅವರ ಮುಖವನ್ನು ನೋಡಿಕೊಂಡು ಸುಧಾಕರ್ ಅವರಿಗೆ ಮತವನ್ನು ಹಾಕುವಂಥದ್ದ ಅಥವಾ ಸುಧಾಕರ್ ಅವರ ಸ್ವಂತ ವರ್ಚಸ್ಸು ಈ ಕ್ಷೇತ್ರದಲ್ಲಿ ಇದೆಯಾ? ಸರ್, ಇಲ್ಲಿ ಫಸ್ಟು 4,500 ಓಟಿತ್ತಷ್ಟೇ BJP ಗೋಯಿಂದ. ಸುಧಾಕರ್ ಸರ್ ಅವ್ರು ಬಂದ ಮೇಲೇ ಏನೋ 80,000 ಓಟ್ ರೀಚ್ ಆಗಿದೆ ಅಲ್ಲಿ BJP ಅನ್ನೋದೇ ಇರಲಿಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಆ ಸರ್ ಅವ್ರು ಬಂದ ಮೇಲೇ ಕಾಂಗ್ರೆಸ್ ಅಲ್ಲಿ ಇದ್ರು, ಕಾಂಗ್ರೆಸ್ ಅಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ರು, ಅಲ್ಲೂ ಕೂಡ ಶಾಸಕರಾಗಿದ್ದಂಥವ್ರು
ಬಟ್ ಅವರು ವ್ಯಕ್ತಿಗತವಾಗಿ ಆ ಓಟ್ಗಳನ್ನು ತಗೊಂಡೋದ್ರು ಅಂತ ತಗೊಂಡಿರ್ಬೋದು. ಅಂದ್ರೆ ಅವರು ಇಲ್ಲಿ ವರ್ಕ್ ಮಾಡ್ತಾರೆ ಅನ್ಬಿಟ್ಟು ಜನ ಅವ್ರಿಗೆ ಒಲವು ಕೊಡ್ತಾ ಇರೋದು. ಇವಾಗ ಏಕದಮ್ 4,500 80,000 ಓಟ್ ಬೀಳ್ಬೇಕು ಅಂದ್ರೆ ಸುಲಭ ಅಲ್ಲ. ಇವಾಗ ಮೊನ್ನೆ ಏನೋ ಸ್ವಲ್ಪ ಜೆ ಡಿ ಎಸ್ ಅವರು ಸ್ವಲ್ಪ ಇದಾಗಿದ್ದಕ್ಕೆ ಅಷ್ಟೇ ಅವ್ರು ವಿನ್ ಆಗಿದ್ದು, ಯಾವುದು ಕಾಂಗ್ರೆಸ್ ಇಲ್ಲಿ ಸಾಮಾನ್ಯವಾಗಿ ವಿನ್ ಆಗೋ ಚಾನ್ಸೇ ಇಲ್ಲ. ಅದೇನೋ ಅವ್ರ ಅದೃಷ್ಟ ಆಯ್ತು ಆಗಿದೆ ಅಷ್ಟೇ, ಇಲ್ಲ ಅಂತ ಹೇಳಿಲ್ಲ. ಎಷ್ಟೋ ಒಂದು 6,000 ಓಟಲ್ ಪ್ರಾಬ್ಲಮ್ ಆಯ್ತು ಅಷ್ಟೇ. ಇವಾಗ ಅಷ್ಟೇ ನೋಡಿ, ಯಾರನ್ನ ಕೇಳಿ ಸುಧಾಕರ್ ಸರ್ ಅವರು ವರ್ಕ್ ಮಾಡಿಲ್ಲ ಅಂದರೆ ಕೇಳಿ ನೋಡಿ, ಎಲ್ಲ ವರ್ಕ್ ಮಾಡಿದ್ದಾರೆ. ತುಂಬ ಚಿಕ್ಕಬಳ್ಳಾಪುರ ಮರ ಇಂಪ್ರೂವ್ಮೆಂಟ್ ನಂಬರ್ 1 ಅಂದರೆ ಸುಧಾಕರ್ ಸರ್ ಅವರು. ಯಾಕಂದರೆ ರೋಡುಗಳಿಂದ ಹಿಡಿದು ನೋಡಿ, ಈಶಾ ಫೌಂಡೇಶನ್, ಈಶಾ ಫೌಂಡೇಶನ್ ಸುಮಾರು ಜನ ಇವಾಗ ಆಟೋ ಅವರು ಅಲ್ಲಿ ಅಂಗಡಿಗಳು ಹಾಕ್ಕೊಂಡು ಏನೋ ಒಂದು ಜೀವನ ಮಾಡ್ತಾಯಿದ್ದಾರೆ. ಹಂಗೇನೋ ಒಂದು ಇಂಪ್ರೂವ್ಮೆಂಟ್ ಇದ್ದೇ ಇದೆ. ಅದು ಇವಾಗ ಇಲ್ಲಿ ನಂದಿ ಬೆಟ್ಟಕ್ಕೆ ಇದಾಗಬೇಕು, ರೋಪ್ ವೇ ಮಾಡಬೇಕು ಅಂತಿದ್ರು, ಅವ್ರು ಬಂದಿದ್ರೆ ಆಗೋದು, ಅದು ನಿಂತೋಗ್ಬಿಡ್ತು. ಮತ್ತು ಇದು ಇನ್ನೂ ಸ್ವಲ್ಪ ಕೆರೆಗಳಿಗೆ ನೀರು ಹೋಗ್ತಾ ಇದೆ ಅಂದರೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಇದೆ ಈ ಮಳೆಗೆ ಕಡಿಮೆ ಆಗಿರೋದಕ್ಕೆ. ಇನ್ನು ಒಟ್ಟು ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಯಾವ ರೀತಿಯಾಗಿ ಕೆಲಸ ಮಾಡ್ಬೋದು, ಎಷ್ಟು ಗಟ್ಟಿಯಾಗಿ ನಿಲ್ಬೋದು ಈ ಬಾರಿ ಅಂತ ಅನಿಸುತ್ತೆ ಮೈತ್ರಿ? ಇಲ್ಲ ಆಗುತ್ತೆ ಅವರು, ಯಾಕಂದರೆ ದೇವೇಗೌಡರೆ ಒಪ್ಕೊಂಡಿದಾರಲ್ವಾ ಸುಧಾಕರ್, ಇದು ಮೋದಿ ಅವ್ರದ್ದು ಆಡಳಿತ, ಅದಕ್ಕೆ ಅವರು ಪ್ರಧಾನಿ ಆಗಿರೋರೆ ಯಾರೋ ದೇವೇಗೌಡರು, ಅವ್ರಿಗೆ ಗೊತ್ತು ಅನುಭವ ಏನೇನು ಅಂತ ಪ್ರಧಾನಿ ಆ ಸ್ಥಾನದಲ್ಲಿ ಎಷ್ಟು ಇದಿರುತ್ತೆ ಅಂದ್ಬಿಟ್ಟು ಅವ್ರು ಅಷ್ಟು ಮುನ್ನಡೆ ನಡ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರು ಒಪ್ಕೊಂಡು ಇವಾಗ ಜೆ ಡಿ ಎಸ್ ಒಂದಾಗಿರೋದು. ಇವಾಗ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ರು, ಮೊನ್ನೆ ಬಂದಿದ್ರಲ್ಲ ಇದಕ್ಕೆ ರ್ಯಾಲಿಗೆ ಬಂದಿದ್ರು, ಅವರು ಹೇಳಿದ್ದಾರೆ ಸುಧಾಕರ್ ಬಗ್ಗೆ ಅವರೆಲ್ಲ. ರಾಜ್ಯದಲ್ಲಿ 28ರಲ್ಲಿ ಎಷ್ಟು ಲೋಕಸಭಾ ಕ್ಷೇತ್ರವನ್ನು ಗೆಲ್ಬೋದು ಅನ್ಸುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ? ಒಂದು ಎರಡು ಕಾಂಗ್ರೆಸ್ ತೊಗೊಂಬೋದು, 26 ಬರುತ್ತೆ ಪಕ್ಕ, 26 ಜೆ ಡಿ ಎಸ್ ಒಂದು 3, ನಮ್ದೊಂದು 23. ಓಕೆ ಓಕೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.